ಈ ಡೆಂಗ್ಯೂ ಹೆಪಟೈಟಿಸ್ ಈ ತರದ ಕಾಯಿಲೆಗಳೆಲ್ಲ ತೀರಾ ಹೆಚ್ಚಾಗ್ತಾ ಇದೆ ರೀ ಅಲ್ಲ ಈ ವ್ರತಗೀತ ಅಂತ ಮಾಡಕ ಹೋಗಿ ನಮ್ಮ ಸಹನಾಗ ಏನಾದರೂ ಹೆಲ್ತ್ ಅಪ್ಸೆಟ್ ಆದ್ರೆ ಏನ್ರಿ ಗತಿ ಪದ್ಮಜ ಸಡನ್ನಾಗಿ ನಿನಗೆ ಏನಾಯ್ತು ಅಲ್ಲ ತಾಯಿ ಮಕ್ಕಳು ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೀರಾ ಅವಳು ಆಫ್ಟರ್ ಆಲ್ ಒಂದು ವ್ರತ ಮಾಡ್ತಾ ಇದ್ದಾಳೆ ಅಷ್ಟೇ ದೇಶಕ್ಕೋಸ್ಕರ ಪ್ರಾಣ ಬಿಡುವಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲ ಕಣೆ ಅಲ್ಲ ರೀ ಆ ಕಡೆ ಪದ್ಧತಿಗಳೆಲ್ಲ ತುಂಬಾ ಕಷ್ಟವಾಗಿರುತ್ತಂತೆ ಅದ ಏನೇನ್ ಮಾಡುತ್ತಾರೋ ನಮ್ಮ ಸಹನಾ ಕೈಯಲ್ಲಿ ಸರಿ ನನಗೆ ಏನು ಮಾಡಬೇಕು ಏನಿಲ್ಲ ಅಪ್ಪ ಸುದೀಪ್ ಗೆ ಒಂದು ಫೋನ್ ಮಾಡು ಸಾಕು ಒಂದು ಫೋನ್ ಮಾಡು ಸಾಕು ಅಂದ್ರೆ ಏನು ಏನಿಲ್ಲ ಅಪ್ಪ ರುದ್ರಾಣಿ ಅವರಿಗೆ ಫೋನ್ ಮಾಡಿದ್ರೆ ಸರಿಯಾಗಿ ವಿಚಾರ ಹೇಳ್ತಿಲ್ಲ ಸಹನ ಫೋನ್ ರಿಸೀವ್ ಮಾಡ್ತಿಲ್ಲ ನೀವು ಸುದೀಪ್ ಗೆ ಫೋನ್ ಮಾಡಿ ಅಟ್ ಲೀಸ್ಟ್ ಮಗಳಿಗೆ ಜಾಸ್ತಿ ಪ್ರಾಬ್ಲಮ್ ಕೊಡಬೇಡ ಅಂತ ಹೇಳಬಹುದಲ್ವಾ ಅದಕ್ಕೆ ಪುಟ್ಟ ಇದು ತೀರಾ ಸಿಲ್ಲಿ ಅನಿಸ್ತಾ ಇದೆ ಊರ್ಮೆಯಲ್ಲಿ ಸಹನ ಮಾಡೋ ರತನ ನಾವು ಫೋನ್ ಮಾಡಿ ಕ್ಯಾನ್ಸಲ್ ಮಾಡೋದು ಸರಿ ಬಿಡಿ ನನ್ನ ಕೆಲಸನ ನಾನೇ ಮಾಡ್ಕೊತೀನಿ ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಯಾಕೆ ಕೋಪ ಮಾಡ್ಕೊಳ್ತಿದ್ದಾಳೆ ಅವಳು ಪದ್ಮಜ ನಮ್ಮ ಹೊರಟು ಬಿಸಿ ಬಿಸಿ ಕಾಫಿ ಮಾಡ್ಕೊಡು ಹೇಳುವ ಸಂಜನಾ ನಿಮ್ಮ ಅಪ್ಪ ಅವರು ಸುದೀಪ್ ಗೆ ಫೋನ್ ಮಾಡಿದ್ರಾ ಇಲ್ಲ ಮಾಡಲಿಲ್ಲ ನಾನು ಯಾವ ಯಾವ ತರ ಪ್ರಯತ್ನ ಪಟ್ಟು ಅಪ್ಪ ವಿಚಾರನ ತುಂಬಾ ಲೈಟ್ ಆಗಿ ತಗೊತಿದ್ದಾರೆ ಅದಕ್ಕೆ ಸುದೀಪ್ ಗೆ ನಾನೇ ಫೋನ್ ಮಾಡಿದೆ ಹೌದಾ ಏನಾಯ್ತು ಏನಂದ ಸುದೀಪ್ ನಾನು ಅನ್ಕೊಂಡಿದ್ದು ನಿಜ ಆಯ್ತು ಅಂದ್ರೆ ನಿಮಗೆ ಕರೆಕ್ಟ್ ಆಯ್ತು ಸುದೀಪ್ ಈಗ ಅವರ ಮನೆಯಲ್ಲಿಲ್ಲ ಈ ವ್ರತ ಮುಗಿಯೋವರೆಗೂ ಮನೆಗೆ ವಾಪಸ್ ಬರಬೇಡ ಅಂತ ಆ ರುದ್ರಾಣಿ ಅವನಿಗೆ ಆದೇಶ ಹೊರಡಿಸಿದಾಳೆ ಅಂದ್ರೆ ಸಹನ ಪ್ರಾಣ ಕಾಪತ್ತಿದೆ ಅನ್ನೋದು ಕನ್ಫರ್ಮ್ ಆಯ್ತು ನಾವು ಅದನ್ನ ಹೇಗಾದರೂ ಮಾಡಿ ತಡಿಬೇಕು ಹಾ ಮಾಡೋಣ ನಾನು ಅದನ್ನ ವಿಚಾರ ಮಾಡ್ತೇನೆ ನಾಳೆ ಸಿಗೋಣ ಸಿಕ್ಕು ಮಾತಾಡೋಣ ಏನೋ ಯಾಕೋ ಫೋನ್ ಮಾಡ್ದೆ ತಲೆ ಕೆಟ್ಟೋಗಿದೆ ನನಗೆ ಸಹನ ಏನಿದೆಲ್ಲ ಯಾಕ್ ನಮ್ಮ ಲೈಫ್ ಇಷ್ಟೊಂದು ಅಬ್ನಾರ್ಮಲ್ ಆಗಿಬಿಡಿದೆ ಏನಾಯ್ತು ಈಗ ಏನಾಗಿಲ್ಲ ಬಿಡಮ್ಮ ಏನು ಆಗಿಲ್ಲ ಏನಿದೆಲ್ಲ ಅದೇನೋ ವ್ರತ ಅಂತೆ ಅದೇನೋ ಉಪವಾಸ ಅಂತೆ ಓಕೆ ಫೈನ್ ಆದ್ರೆ ನಾನು ಅಲ್ಲಿ ಇರಬಾರದು ಅಂದ್ರೆ ಡೋಂಟ್ ಯು ಥಿಂಕ್ ಇಟ್ ಇಸ್ ಟೂ ಮಚ್ ಸುದೀಪ್ ನಿನ್ನ ಹತ್ರ ನಾನು ಏನು ಮುಚ್ಚಿಡಲ್ಲ ಹೇಳ್ತೀನಿ ಕೇಳು
ಆ ಮಿಕ್ಸ್ಚರ್ ಪ್ಯಾಕೆಟ್ನ ನನ್ನ ಕೋಣೆಲಿ ಇಟ್ಟಿದ್ದು ಅತ್ತೆನೆ. ಅಂಡ್ ಅವ್ರು ಅದನ್ನ ಒಪ್ಕೊಂಡ್ರು ಗೊತ್ತಾ? ವಾಟ್ ಸೀರಿಯಸ್ಲಿ? ಹೌದು ಸುದೀಪ್, ಆ ಮಿಕ್ಸ್ಚರ್ ಪ್ಯಾಕೆಟ್ನ ಅತ್ತೆನೆ ನನ್ನ ಕೋಣೆಲಿ ಇಟ್ಟಿರೋದು. ಕಾರಣ ಇಷ್ಟೇ, ಅವ್ರಿಗೆ ಈ ವ್ರತ ನಡೆಯುವಾಗ ನೀನ್ ಮನೇಲಿರೋದು, ನನ್ನನ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ನಿನಗೆ ಅವ್ರು ಡೈರೆಕ್ಟ್ ಆಗಿ ಆಚೆ ಹೋಗು ಅಂತ ಹೇಳಿದ್ರೆ ನೀನು ಮತ್ತೆ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀಯ. ಸಾಲದು ಅಂತ ನಾನು ಅವ್ರನ್ನ ತಪ್ಪು ಅರ್ಥ ಮಾಡ್ಕೋತೀನಿ, ಅದಕ್ಕೆ ಅವ್ರ ಪಾಪ ಹಾಗೆ ಮಾಡಿದ್ರು. ಆದರೆ ಪಾಪ ಅವ್ರಿಗೆ ಅದನ್ನು ಮುಚ್ಚಿಟ್ಕೊಳಕ್ಕಾಗಲಿಲ್ಲ, ಅದಕ್ಕೆ ನನ್ನ ಹತ್ರ ಹೇಳಿದ್ರು. ಏನೋಪ್ಪ ಬಹಳ ವಿಚಿತ್ರ ಅನಿಸುತ್ತೆ. ಅಲ್ಲ ಸಹನಾ, ಒಂದು ಕಾಲದಲ್ಲಿ ಹಾವು ಮುಂಗುಸಿ ಥರ ಇದ್ರಿ ಇಬ್ರು, ಈಗ ನೀವೇ ಒಂದು ಪಾರ್ಟಿಯಾಗಿ ವ್ರತ ಗೀತ ಅಂತೆಲ್ಲ ಮಾಡೋ ಹಾಗಾಗಿದೆ. ಈಗೇನು ನೀವು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ ಅಂತನಾ? ಬಂದರೆ ಸರಿಗಿರಲ್ಲ ನೋಡೋ. ನಿನ್ನೆ ಈ ವಾರ್ನಿಂಗ್ನಲ್ಲೇ ಒಂಥರ ಇನ್ವಿಟೇಷನ್ ಇದೆ ಗೊತ್ತಾ? ಓಹೋ, ಭ್ರಮೆ ನಿಂದು. ಭ್ರಮೆನ ಇನ್ನೊಂದೋ ಗೊತ್ತಿಲ್ಲ, ಆದರೆ ಈಗ ಯಾರಿಗೂ ಗೊತ್ತಾಗ್ದಾಗೆ ನಾನು ಅಲ್ಲಿಗೆ ಬರ್ತೀನಿ. ಉಪವಾಸ ಬೇರೆ ಇದೆಯಾ? ಹೊಟ್ಟೆ ಹಸಿವನ್ನ ಮರೆಸೋಷ್ಟು ಮಾತಾಡಿ ಹೋಗ್ತೀನಿ ಆಯ್ತಾ? ನೋಡು ಸುದೀಪ್, ಈಗಲೇ ಹೇಳ್ತಾ ಇದ್ದೀನಿ, ನೀನು ಬಂದರೆ ನನ್ನ ಮೇಲಲ್ಲ. ಅತ್ತೆಗೆ ಬೇಜಾರಾದರೆ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಒಂದು ಹೊತ್ತಾದಮೇಲೆ ಅವಲಕ್ಕಿ ಮೊಸರು ತಿನ್ನಬಹುದು ಅಂತ. ಸೊ ನನ್ನ ಹಸುವಿನ ಸಮಸ್ಯೆನೂ ಇರಲ್ಲ, ಹಾಗಾಗಿ ತಾವೆಲ್ಲಿದ್ದೀರೋ ಅಲ್ಲೇ ಇರಿ. ಈಗೇನು ನೀನನ್ನ ಮಿಸ್ ಮಾಡ್ಕೋತಾನೆ ಇಲ್ವಾ? ಇಲ್ಲಪ್ಪ. ಹೌದಾ? ಸರಿ, ಎಷ್ಟೆಲ್ಲ ರಿಸ್ಕ್ ತಗೊಂಡು ಚಾಚನ ಕಣ್ಣು ತಪ್ಪಿಸಿ ಬಂದು ನಿನಗೆ ಫೋನ್ ಮಾಡಿದ್ದೀನಿ ಗೊತ್ತಾ? ಓಹೋಹೋಹೋ, ಚಾಚಾಗಿ ಕಣ್ಣು ತಪ್ಪಿಸಿ ಫೋನ್ ಮಾಡಿದ್ರೆ ಸಾಕಾ? ಅದು ದೊಡ್ಡ ರಿಸ್ಕಾ? ಆಗ್ಲೇನೋ ಹೇಳ್ತಿದ್ಯಲ್ಲ ಬರ್ತೀನಿ, ನಿನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ. ಹಾಗ ಮಾಡು, ಅವಾಗ ಒಪ್ತೀನಿ ನಿನ್ನ. ಸರಿ, ಈಗ ಫೋನ್ ಇಡ್ತೀನಿ. ವೈಟ್ ಅಂಡ್ ವಾಚ್. ನೀನು ಕಳ್ಳ, ಕದ್ದು ಮುಚ್ಚಿ ಬಂದ್ರೆ ಚಾಲೆಂಜ್ ನಲ್ಲಿ ಗೆದ್ದಾಕಾಗಲ್ಲ, ಧೈರ್ಯವಾಗಿ ಬಂದ್ರೆ ಮಾತ್ರನೇ. ಅನ್ಕೊಂಡೆ ಕಣೋ, ಸುದೀಪ್ ಅವನನ್ನ ಅಟ್ಯಾಕ್ ಮಾಡಕ್ ಬಂದಿದ್ನ ಯಾರೋನು.
ದಿವ್ಯ ನೀನ್ ಮಾಡ್ತಿದ್ದೀ ಇಲ್ಲಿ ಸಂಗಮೇಶ ನಿನಗೆ ಜವಾಬ್ದಾರಿ ಇಲ್ಲೇನಾ ವ್ರತ ಮುಗಿಯೋ ಮಟ್ಟ ದೀಪ್ಯ ವಾಡೆ ಕಾಲಿಡೋಂಗಿಲ್ಲ ಅಂತ ನಾನು ನಿನಗೆ ಹೇಳಿದ್ನೋ ಇಲ್ಲೋ ಅವ ಎದಕ್ಕೆ ಬಂದ ಇಲ್ಲಿಗೆ ವೈನಿ ದೀಪ್ಯ ಬಂದಿದ್ದು ಚಲೋ ಆತು ಬಿಡ್ರಿ ಅದ್ಯಾರೋ ಸಹನಾನ ಸಾಯಿಸ್ಬೇಕಂತಿದ್ರಂತ ದೀಪ್ಯ ಬಂದು ಕಾಪಾಡ್ದಂಗಾಯ್ತು ಚಲೋ ಆತಲ್ರಿ ಸಂಗಮೇಶ ನೀ ನನಗೆ ಎದುರು ಮಾತಾಡ್ತಿ ನೋಡು ನಾ ಬದಲಾಗಿನಿ ಖರೇನ ಮೊದ್ಲಿದ್ದ ಸಿಟ್ಟು ಸೆಡುವು ನನ್ನಾಗಿಲ್ಲ ಆದ್ರೆ ನಾ ಬದಲಾಗಿರೋದು ದೀಪ್ಯ ಸಹನ ನೀಲವನ್ಗೋಸ್ಕರ ನೀ ನನಗೆ ಎದುರು ಮಾತಾಡಿದ್ರ ನಾ ಸಹಿಸಂಗಿಲ್ಲ ತಿಳ್ಕ ಯಾಕೆ ವೈನಿ ನಾನು ಈ ಮನೆಗೆ ಒಬ್ಬ ಅಲ್ಲನ ನಾ ಏನೂ ಮಾತಾಡಂಗಿಲ್ಲನ ದೀಪ್ಯ ಬಂದು ಸಹನಳನ್ನ ಕಾಪಾಡ್ದ ಅಂತ ಹೇಳ್ದ ಅದ್ರಾಗ ತಪ್ಪೇನೈತ್ರಿ ನೋಡು ಅದು ತಪ್ಪು ಅಂತ ನಾನು ನಿನಗೆ ಹೇಳಿಲ್ಲ ನಾನು ನಿನಗೇನು ಹೇಳಿದ್ದೆ ದೀಪ್ಯ ನೋಡ್ಕೊಂಡಿರು ಅಂತ ಹೇಳಿದ್ನೋ ಇಲ್ಲೋ ಅದನ್ನ ಎದಕ್ಕೆ ಮರ್ತ್ಬಿಟ್ಟೆ ನೀನು ನಿನ್ನ ನಂಬೋದಾದ್ರೆ ಹೆಂಗ ಆತ್ ನಡಿ ಈ ಸದ್ದ ದೀಪ್ಯನ ಕರ್ಕೊಂಡು ವಾಡೆಯಿಂದ ಹೊಂಡ್ ನಾ ಹೇಳೋ ಮಟ್ಟ ದೀಪ್ಯ ಈ ವಾಡೆಗೆ ಬರೋಂಗಿಲ್ಲ ತಿಳ್ಕೊ ಸಹನ ವ್ರತ ಮುಗಿಯೋ ಮಟ್ಟ ದೀಪ್ಯ ವಾಡೆದಾಗ ಅಡ್ಡಾಡಂಗಿಲ್ಲ ಇಬ್ರು ಹೊಂಡ್ರಿ ಆತ್ರಿ ಬನ್ನಿ ದೀಪ್ಯ ಬಡಿ ಅತ್ತೆ ಹೊಟ್ಟೆ ತುಂಬಾ ಹಸಿತಾ ಇದೆ ಅದು ರಾತ್ರಿ 10 ಗಂಟೆ ಆದ್ಮೇಲೆ ಅವಲಕ್ಕಿ ಮೊಸರು ತಿನ್ಬೋದು ಅಂದಿದ್ರಿ ನನ್ನೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಈಗ ಅದು ಸಹನ ನಿನಗೆ ಹ್ಯಾಂಗ್ ಹೇಳಿದವ ಅದು ನಿನ್ನೆಯಿಂದ ನೀ ಉಪವಾಸ ಇದ್ದಿ ಕರೇನ ಆತ್ರ ವ್ರತ ಕೆಟ್ಟೋಯ್ತಲ್ಲವ ಅಂದ್ರೆ ಹೌದವ ವ್ರತದ ನಿಯಮದ ಪ್ರಕಾರ ಎರಡು ದಿನ ಎರಡು ರಾತ್ರಿ ನೀ ಏನು ತಿನ್ನಂಗಿಲ್ಲ ನೀ ಹಂಗ ಮಾಡ್ದಿ ಕರೇನ ಆತ್ರ ಹೊರಗಿನವ್ರು ಯಾರಾದ್ರೂ ಬಂದ್ರೆ ಅದು ಲೆಕ್ಕಕ್ಕೆ ಬರಂಗಿಲ್ಲ ಬಿಡು ಏನು ಹೇಳಿ ಏನು ಪ್ರಯೋಜನ ಆತವ ಆತ್ ನೀ ಹೋಗಿ ಏನಾರ ತಿಂದುಬಿಡು ಅಯ್ಯೋ ಅತ್ತೆ ಬೇಡ ಪ್ಲೀಸ್ ನಾನು ಮುಂದುವರಿಸ್ತೀನಿ ಇವಾಗ ಏನು ಮಾಡ್ಬೇಕು ಹೇಳಿ ಉಪವಾಸ ಇರಬೇಕಾ ಹೌದವ ಆದ್ರೆ ಇವತ್ತು ಮಾತ್ರ ಅಲ್ಲ ಇನ್ನು ಎರಡು ದಿನ ಎರಡು ರಾತ್ರಿ ಉಪವಾಸ ಇರಬೇಕಾಗ್ತೈತಿ ಆಗ್ತದ ಅಯ್ಯೋ ದೇವ್ರೆ ನಾಲ್ಕು ದಿನನ ಅತ್ತೆ ಅದು ಹೇಗೆ ಸಾಧ್ಯ ಅದ ಹೇಳಿದವ ಸಹನ ಆಗೋದಿಲ್ಲ ಬಿಡು ಆದ್ರ ಈ ವ್ರತ ನಿಯಮ ಏನು ಹೇಳ್ತೈತಿ ಗೊತ್ತೇನ ನೀ ವ್ರತ ಮುರಿದ್ರ ಸರಿ ಆದ್ರೆ ನಿನ್ನ ಕೈಯಾಗಿ ಯಾರು ವ್ರತ ಮಾಡಿಸ್ತಾರೋ ಅವ್ರು ಮುರಿದ್ರ ನಿನ್ನ ಬದಲಾಗಿ
ಅವ್ರು ಉಪವಾಸ ಇರ್ಬೇಕಾಗ್ತೈತಿ. ಈಗ ನೀ ಉಪವಾಸ ಇಲ್ಲ ಅಂದ್ರ ನಾ ಇರ್ಬೇಕಾಗ್ತೈತಿ. ಈ ವಯಸ್ಸಾಗ ಹೊತ್ತೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ರೊಟ್ಟಿ ಬಿದ್ದಿಲ್ಲ ಅಂದ್ರ ಸುಸ್ತಾಗ್ತೈತಿ. ಇನ್ನು ಉಪವಾಸ ಇದ್ರ ಪ್ರಾಣನೇ ಹೊಟ್ಟೋಗ್ತೈತಿ ಅಷ್ಟ. ಅತ್ತೆ ಪರವಾಗಿಲ್ಲ ಬಿಡಿ, ಇನ್ ಎರಡು ದಿನ ಅಷ್ಟೇ ಅಲ್ವಾ, ನಾನೇ ಉಪವಾಸ ಇರ್ತೀನಿ. ಆತವ ನೋಡು, ಈಗ ವ್ರತ ಶುರುವಾಗ್ತೈತಿ, ಬೇರೆ ದಾರಿನೇ ಇಲ್ಲ. ನೀ ಏನಾರ ವ್ರತ ನಿಲ್ಸಿದ್ರ ನಾ ಮಾಡ್ಬೇಕಾಗ್ತೈತಿ, ನೆಪ್ಪಿರಿ. ಮಾತಾಡ್ಬೇಡ ನೀನು. ಪ್ರತಿಯೊಬ್ಬ ಮನುಷ್ಯರ ತಾಳ್ಮೆಗೂ ಒಂದು ಮಿತಿ ಇರ್ತೈತಿ, ನನ್ನ ತಾಳ್ಮೆಗೂ ಮಿತಿ ಐತಿ. ನಾ ಏನ್ ನಿಮ್ ಗುಲಾಮ ಅಂತ ಮಾಡ್ರೇನು? ನೀನು ನಿನ್ನ ದೊಡ್ಡವ್ವ, ನಿನ್ನ ಕಾವಲ್ ಕಾಯ್ತಾ ನಾ ನಿಂದಿರ್ಬೇಕು. ಬೈದ್ರ ವಾಪಸ್ ಮಾತಾಡೋ ಹಂಗಿಲ್ಲ. ನಿನ್ನ ಆಟ ನಿನ್ನ ನೌಟಂಕಿ ನೋಡ್ತಾ ನಿಂದಿರ್ಬೇಕೇನ್ ನಾನು? ಇದೇ ಏನ್ ನನ್ನ ಜೀವನ? ನೋಡ್ದೀಪ್ಯ, ನಾ ಈಗ ಹೊರಗೊಂಟೀನಿ, ನಾನು ವಾಪಸ್ ಬರೋ ಮಠ ನೀ ಇಲ್ಲ ಕುಂದಿರ್ಬೇಕು. ಇಳಿತೇನು ಮತ್ತೆ ನಾರಾ ನೀ ಇಲ್ಲಿಂದ ಎದ್ದು ಗಿದ್ದು ಹೋದ್ರ ನಮ್ಮ ಮನುಷ್ಯನಾಗಿರೋದಿಲ್ಲ. ನೀನಾ ಇಲ್ಲೇನ್ ಮಾಡ್ತಿದ್ದೆ? ನಾವು ಹಂಗ ಎಲ್ಲಿ ಬೇಕಾದ್ರೂ ಇರ್ತೀವಿ, ಎಲ್ಲಿ ಬೇಕಾದ್ರೂ ಬರ್ತೀವಿ. ತಲೆ ಕೆಟ್ಟೋಗೈತಲ್ಲೋ, ಅಡ್ಡಿ ಇಲ್ಲ ಬಿಡು, ನೀನು ಮೊದಲು ಕುಡಿ. ಇದು ನಿನಗ ನನ್ನ ಕಡೆಯಿಂದ ಗಿಫ್ಟ್, ತಗೋ ಎದ್ದು. ಹಲೋ ಸಂಗಮೇಶ, ಇಷ್ಟು ವರ್ಷ ನೀನು ಆ ವೀರ್ಗಡದ ವಾಡೆಯಕ್ಕ ಗುಲಾಮನ ಕೆಲಸ ಮಾಡಿಯಲ್ಲೋ, ಅದಕ್ಕೇನು ಬೆಲೆ ಇಲ್ಲೇನಾ? ಖರೆ ಖರೆ ಮಾತು ಹೇಳದೀವಿ ಬ್ರದರ್, ಖರೆ ಮಾತು ಹೇಳದ. ಮಾಂತೇಶ್ ವೀರ್ಗಡ ನಮ್ಮ ಅಣ್ಣ ಅಂದ್ರ ದೀಪ್ಯನಪ್ಪ ಅಂದ್ರ ನನ್ನ ಪ್ರಾಣ, ನನ್ನ ಅಣ್ಣ, ನನ್ನ ಅವನ ಮಗ, ಮಗನಾಗಿ ನೋಡ್ಕೊಂಡ ನಮ್ಮಣ್ಣ ರಾಮ ಇದ್ದಂಗ, ನಾನು ಲಕ್ಷ್ಮಣ. ಲವ್ ಲವ್ ಇತ್ತು, ಆದ್ರ ನನ್ನ ವೈನಿ ರುದ್ರಾಣಿ
ಆ ರುದ್ರಾಣಿ ನಮ್ಮ ಅಣ್ಣನ ಮದುವೆ ಆಗಿ ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ಲು. ನೋಡು, ನಿನ್ನ ಮುಖ ನೋಡಿದ್ರ ನಿನ್ನ ಕಣ್ಣು ನೋಡಿದ್ರ ಗೊತ್ತಾಗ್ತೈತಿ ನಿನ್ಗ ಆ ರುದ್ರಾಣಿ ಮ್ಯಾಗ ಎಷ್ಟು ಕೋಪ ಐತಿ ಅಂತ. ಆ ಕೋಪ ಹಂಗ ಇರ್ಲಿ, ಆ ಕೋಪ ಇನ್ನೂ ಜಾಸ್ತಿ ಆಗ್ಲಿ. ಹ್ಞೂ, ನೀ ನನ್ನ ಮಾತು ಕೇಳ್ತೀಯ ಅಂದ್ರ ಆ ರುದ್ರಾಣಿ ವೀರ್ಘಡ ಅನ್ನೋ ಮುಳ್ಳನ್ನ ಕಿತ್ತು ಹಾಕಿ ಆ ವೀರ್ಘಡಕ್ಕ ನಿನ್ನನ್ನು ಮಹಾರಾಜ ಮಾಡ್ತೀನಿ. ನನ್ನ ಮಾತನ್ನು ನಂಬು. ಹ್ಞೂ.